ಎರಡನೆಯ ಕಾಶಿ ಎಂದೇ ಪ್ರಸಿದ್ಧಿ ಪಡೆದ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಕರವೀರ ಸಂಸ್ಥಾನ ಮಠ ಸಂಕೇಶ್ವರದ ಹತ್ತಿರ ಇರುವ ಅರಘಾಪುರ ಶ್ರೀ ಮನ್ನಿರಂಜನ ಜಗದ್ಗುರು ದುರುದುಂಡೇಶ್ವರ ಮಠ ಮತ್ತು ಹಿಂದೂ ಹೃದಯ ಸಾಮ್ರಾಟ ಶಿವಾಜಿ ಮಹಾರಾಜ್ ಸಂಚರಿಸಿದ ಅರಘಾಪುರದ ವಲ್ಲಭಗಡದಲ್ಲಿ 5000 ಗಡಗಳನ್ನು ನೆಡುವ ಕಾರ್ಯಕ್ರಮವು 6 ಜೂನ್ 2021 ನಡೆಯಲಿದೆ. ಬಂಜರು ಗುಡ್ಡದಲ್ಲಿ ಗಿಡಗಳನ್ನು ನೆಡುವ ಕಾರ್ಯಕ್ರಮವನ್ನು ಪೂಜ್ಯ ಶ್ರೀಗಳ ದಿವ್ಯ ಉಪಸ್ಥಿತಿಯೊಂದಿಗೆ ಆರಂಭ ಮಾಡಲಾಗುತ್ತಿದೆ. ಹವಾಮಾನ ವೈಪರೀತ್ಯ, ಬರ, ಅತಿವೃಷ್ಟಿ ಮೊದಲಾದ ಪ್ರಾಕೃತಿಕ ವಿಕೋಪಗಳಿಂದ ಪ್ರಕೃತಿ ಬವರಣೆ ಪಡುವಂತಾಗಿದೆ. ಜಾಗತಿಕ ತಾಪಮಾನ ಏರಿಕೆಯಿಂದಾಗಿ ಸೃಷ್ಟಿಯಲ್ಲಿ ಮಳೆ ಬೆಳೆ ಸೇರಿದಂತೆ ಇನ್ನಿತರ ಜೀವರಾಶಿಗಳ ಅಗತ್ಯ ವಿಚಾರಗಳಲ್ಲಿಯೂ ಏರುಪೇರಾಗುತ್ತಿವೆ. ಇಂತಹ ಸಂದರ್ಭದಲ್ಲಿ ಮುಂದಿನ ಜನಾಂಗವನ್ನು ಗಮನದಲ್ಲಿಟ್ಟುಕೊಂಡು ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದರಿಂದ ಪ್ರಕೃತಿ ಒಣಗಿ ಬಂಜರಾಗುವುದನ್ನು ತಡೆಯಬಹುದಾಗಿದೆ. ಅಂತರ್ಜಲ ವೃದ್ಧಿಗೂ ಮರ ಗಿಡಗಳನ್ನು ನೆಟ್ಟು ಉಳಿಸಿ ಬೆಳೆಸುವುದೇ ಪೂರಕವೂ ಹೌದು. ಈ ಹಿನ್ನೆಲೆಯಲ್ಲಿ ಕಾರ್ಯಯೋಜನೆಗಳನ್ನು ಕೈಗೊಳ್ಳಲು ಪೂಜ್ಯ ಶ್ರೀಗಳು ಈಗಾಗಲೇ ಸರ್ಕಾರದ ಅಗತ್ಯ ಪರವಾನಗಿಯನ್ನು ಪಡೆದುಕೊಂಡಿದ್ದಾರೆ. ಮುಂದಿನ ತಲೆಮಾರಿಗೆ ನಾವು ಕೊಟ್ಟು ಹೋಗಬಹುದಾದ ಅಮೂಲ್ಯ ಆಸ್ತಿ ಎಂದರೆ ಅದು ಪ್ರಕೃತಿ. ಈ ನಿಟ್ಟಿನಲ್ಲಿ ಮಠ ಬಂಜರು ಭೂಮಿಯಲ್ಲಿ ಗಿಡಮರಗಳೆಂಬ ಬಂಗಾರ ಬೆಳೆಯುವ ನಿಟ್ಟಿನಲ್ಲಿ ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದ ಮೂಲಕ ಮುಂದಿನ ಪೀಳಿಗೆಗೆ ನೀರಿನ ಸಮಸ್ಯೆ ಉಂಟಾಗದಂತೆ ಪರಿಸರ ಸಂರಕ್ಷಣೆ, ಅಂತರ್ಜಲ ವೃದ್ಧಿಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವುದು, ಪ್ರಾಣಿ ಸಂಗ್ರಹಾಲಯ, ಪಕ್ಷಿ ಸಂಗ್ರಹಾಲಯಗಳ ಮೂಲಕ ಪ್ರಾಕೃತಿಕ ಸಂಪತ್ತನ್ನು ಉಳಿಸಿಕೊಳ್ಳಲು ಪೂರಕ ಕ್ರಮಗಳನ್ನು ಕೈಗೊಳ್ಳುವುದು ಮೊದಲಾದ ಕಾರ್ಯಯೋಜನೆಗಳನ್ನು ಶ್ರೀ ಮಠದ ವತಿಯಿಂದ ಸಾಕಾರಗೊಳಿಸಲಿದೆ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ನಿಸರ್ಗ ದೇವರು ಕೊಟ್ಟ ಆಸ್ತಿ, ಅವುಗಳನ್ನು ಉಳಿಸುವ ನಿಟ್ಟಿನಲ್ಲಿ ಎಲ್ಲರ ಪ್ರಯತ್ನಗಳು ಸಾಗಲಿ ಎಂಬ ಆಶಯ ನಮ್ಮದು. ಪರಿಸರ ರಕ್ಷಣೆ ನಮ್ಮ ಹೊಣೆ.